ವಿರಾಟನಿಂದಲೇ ಇತ್ತಿಗೆ ವಿರಾಟ ನಗರಿ ಎನ್ನುವಂತಹ ನೆಗಳತೆಯನ್ನು ಪಡೆದದ್ದು. ಸಂತೋಷ ಒಂದು ಕಡೆಯಲ್ಲಿ, ಕೆಲವರು ಈ ವಿರಾಟನನ್ನು ನೋಡಿದಂತಹ ಹೊತ್ತಿಗೆ ಏನೂ ಸಲ್ಲದ ರಾಜ ಎನ್ನುವುದಾಗಿ ಮೂಲೆ ಗುಂಪು ಮಾಡಿದ್ರು. ಯಾಕೆ ಹಾಗೆ ಮಾಡಿದ್ರು? ಹಾಗಾದ್ರೆ ಕ್ಷತ್ರಿಯನಾದವ ಮಾಡಬೇಕಾದಂತಹ ಕಾರ್ಯ ಏನು ಅಂತ ಕೇಳಿದ್ರೆ ಒಂದಿಷ್ಟು ರಾಜ್ಯ ವಿಸ್ತರಣೆಯಂತೆ. ಅಂತಹ ರಾಜ್ಯ ವಿಸ್ತರಣೆಯ ಕಾರ್ಯಕ್ಕೆ ಇಲ್ಲಿಯ ತನಕ ಕೈ ಹಾಕಿದವನಲ್ಲ, ಕ್ಷತ್ರಿಯೋಚಿತವಾದಂತಹ ವಿದ್ಯೆಯ ಪ್ರದರ್ಶನವನ್ನ ಮಾಡಿದವನಲ್ಲ ಎನ್ನುವಂತಹ ಒಂದೇ ಒಂದು ಕಾರಣದಿಂದ ಈ ವಿರಾಟ ಮೂಲೆ ಗುಂಪಾಗುವುದಕ್ಕೆ ತೊಡಗಿದ ಒಂದು ಕಾಲದಲ್ಲಿ. ಆದರೆ ದೇವರು ಕೊಟ್ಟಂತಹ ವರರೂಪವ ಎನ್ನುವಂತೆ ಹಿರಿಯರು ನನಗೆ ಮದುವೆಯನ್ನು ಮಾಡಿದಂತಹ ಹೊತ್ತಿಗೆ ಒದಗಿ ಬಂದವಳು ಸುಧುವಿಷ್ಠೆ. ಮದುವೆಯಾದ ಬಹಳ ಸಂತೋಷದಿಂದ ಅವಳ ತಮ್ಮಂದಿರಾದಂತಹ ಕೀಚಕರು ಹಾಗೂ ಉಪಕೀಚಕರು 100 ಜನಸ್ವಾಮಿ ಅವರನ್ನ ನೋಡಿದಂತಹ ಹೊತ್ತಿಗೆ ಹೊತ್ತಿಗೆ ಪ್ರಪಂಚ ಎನ್ನುವುದು ಗಡಗಡನೆ ನಡೆಯುತ್ತಾ ಉಂಟು. ಅದರಲ್ಲಿಯೂ ಹಿರಿಯನಾದಂತಹ ಕೀಚಕ ಅವ ಆನೆಯ ಬಲವಿದ್ದಂತೆ ನಮಗೆ. ಯಾವ ಹೊತ್ತಿಗೆ ಅವ ನಮ್ಮ ಊರನ್ನ ಪ್ರವೇಶವನ್ನ ಮಾಡಿದನೋ ಆ ಹೊತ್ತಿನಿಂದ ನಮ್ಮಲ್ಲಿ ಎಲ್ಲಿ ನೋಡಿದರೂ ಸಮೃದ್ಧಿ ಸಮೃದ್ಧಿ. ಎಲ್ಲಿಯೂ ನಾವು ಹೊರಗೆ ಹೋಗಬೇಕಾದದ್ದು ಇಲ್ಲವೇ ಇಲ್ಲ. ಹಾಗೆ ಅಂತ ಅವ ಊರಿನಲ್ಲಿ ಹೆಚ್ಚು ದಿನ ಇರ್ತಾರೋ ಅಂತ ಕೇಳಿದ್ರೆ ಇರುವವನು ಅಲ್ಲ. ಯಾವ ಹೊತ್ತಿಗೂ ಅವನ ತಿರುಗಾಟ, ಎಲ್ಲಿಗೆ ತಿರುಗಾಟಕ್ಕೆ ಹೋಗುತ್ತಾನೆ, ಏನು ಮಾಡ್ತಾನೆ ಅಂತ ನಮಗೆ ಅರ್ಥ ಆಗುವುದಿಲ್ಲ. ಅವ ನಮ್ಮಲ್ಲಿ ಇರದೇ ಇರುವುದೇ ನಮಗೆ ಬಹಳ ಒಳ್ಳೆಯದು. ಕೆಲವೊಮ್ಮೆ ದಿಗ್ವಿಜಯ ಅದೇ ಹೇಳಿದ್ದವ ದಿಗ್ವಿಜಯಕ್ಕೆ ಹೋಗು, ದಿಗ್ವಿಜಯಕ್ಕೆ ಹೋಗುತ್ತಾನೆ, ಒಂದಿಷ್ಟು ಹಣವನ್ನ ಸಂಪಾದನೆ ಮಾಡಿ ಬರ್ತಾನೆ ಅಂದ್ರೆ ಸಂಪತ್ತನ್ನು ಅವನಿಗೆ ಅದು ಬಿಟ್ಟಿತ್ತು. ಇನ್ನೊಂದು ಹುಚ್ಚು ಯಾವುದು ಅಂತ ಕೇಳಿದ್ರೆ ಹೆಣ್ಣಿನದು. ಈ ತಿರುಗಾಟದಲ್ಲಿ ಅವ ಒಂದು ಹೆಣ್ಣಿನ ಜೊತೆಗೆ ಹೋದದ್ದು ಎಷ್ಟು ಅಂತ ಹೇಳಿದ್ರೆ ಲೆಕ್ಕಕ್ಕೆ ನಮ್ಗೆ ಯಾರಿಗೂ ಸಿಗ್ಲಿಕ್ಕಿಲ್ಲ. ಆದರೆ ಆ ಕುರಿತಾಗಿ ಇಲ್ಲಿಯ ತನಕ ಒಂದೂ ಮಾತನಾಡಿದವನಲ್ಲ ನಾನು. ಯಾಕೆ? ಅವನ ಹೆದರಿಕೆಯಿಂದಲೇ ನಮ್ಮ ರಾಜ್ಯ ಎನ್ನುವುದು ಹೊತ್ತಿಗೆ ಸುಭಿಕ್ಷವಾಗಿ ಮುಂದುವರೆದುಕೊಂಡು ಹೋಗುತ್ತಾ ಉಂಟು. ಇನ್ನೇನು ಬೇಕು ಸ್ವಾಮಿ, ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪಿದ್ದಲ್ಲ ಅಂತ ಹೇಳಿದ್ರು. ಆದ್ರೆ ನಮಗ ನೋಡಿ ಯಾವ ಕಿರುಕುಳವೂ ಇಲ್ಲ, ತಲೆ ಬಿಸಿಯೂ. ಯಾಕೆ? ಏನು ಮಾಡಬೇಕು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದ ಇತ್ತು. ಹೊರಗಡೆ ಇಲ್ಲಿ ಎಷ್ಟು ತಂದ ಹಾಕುವುದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಹಾಗಾಗಿ ಕೆಲಸವೇ ಮಾಡುವುದು ಬೇಡ ಅಂತ ತೀರ್ಮಾನ ಮಾಡಿ ಕೂತದ್ದು. ಆದ್ರೆ ಮೊನ್ನೆಯ ದಿನ ಒಟ್ಟೋಲವನ್ನ ಕೊಟ್ಟಂತಹ ಹೊತ್ತಿಗೆ ಒಬ್ಬ ಬ್ರಾಹ್ಮಣರು ಬಂದ್ರು. ವಿಶೇಷವಾದಂತಹ ತೇಜಸ್ಸು, ಬ್ರಾಹ್ಮಣನೇ ಇರುವಂತಹ ಕೇವಲ ಓಜಸ್ಸು ಅಂತ ನೋಡಿದ್ರೆ ಓಜಸ್ಸು ಅಲ್ಲ, ಜೊತೆಯಲ್ಲೊಂದು ತೇಜಸ್ಸು. ಸ್ತಂಭೀಭೂತರಾದ ಅರೆಗಳಿಕೆಗಳ ಕಾಲ. ಪಾದ ಪೂಜೆಯನ್ನು ನೆರವೇರಿಸಿ ಎಲ್ಲಿಂದ ಬಂದವರು, ಯಾಕಾಗಿ ಬಂದವರು ಎನ್ನುವುದಾಗಿ ಪ್ರಶ್ನೆಯನ್ನು ಮಾಡಿದರೆ ಪಾಂಡವರ ಜೊತೆಯಲ್ಲಿದ್ದವರು ನಾವು, ಅಲ್ಲಿಯೇ ಇದ್ದವನು ನಾನು, ಪಗಡೆ ಆಟವನ್ನು ಆಡಿಕೊಂಡಿದ್ದವ, ಏನೋ ಅವರು ವನವಾಸಕ್ಕೆ ಹೋಗಬೇಕಾದ ಸ್ಥಿತಿ ಒದಗಿ ಬಂತು, ನಮ್ಮ ಅನಾಥ ಪ್ರಜ್ಞೆ ಎನ್ನುವುದು ಕಾಡ್ತಾ ಉಂಟು, ನಮಗೊಂದು ಇರುವುದಕ್ಕೊಂದು ಜಾಗವನ್ನು ಕಲ್ಪಿಸಿಕೊಡಬೇಕು ಎನ್ನುವುದಾಗಿ ಕೇಳಿದರು. ಯೋಚಿಸಬೇಕಾದದ್ದಿಲ್ಲ, ನಮ್ಮ ಜೊತೆಯಲ್ಲೇ ಇರಬೇಕು ಅಂತ ಹೇಳಿದೆ. ಯಾಕೆ? ನಾವು ಎಷ್ಟು ದಿನ ಅಂತ ಬರೀ ಸುಮ್ಮನೆಯಲ್ಲಿ ಕುಳಿತುಕೊಂಡಿರುವುದು. ವ್ಯಕ್ತಿಯಾದವನಿಗೆ ಕಾಲಹರಣ ಮಾಡಬೇಕು ಅಂತ ಹೇಳಿ ಆದ್ರೆ ಒಂದು ಎಲ್ಲಿ ದೇವರಲ್ಲಾದ್ರೆ ಹೆಚ್ಚಿನ ಭಕ್ತಿ ಇರಬೇಕಂತ, ಆ ಭಕ್ತಿ ಸ್ವಲ್ಪ ಕಡಿಮೆ ಉಂಟು ಅಂತ ಹೇಳಿ ಆದ್ರೆ ಕಾಲಹರಣ ಮಾಡುವುದಕ್ಕೆ ಏನಾದ್ರೂ ಒಂದು ವ್ಯಾಸನವಾದ್ರೂ ಇರಬೇಕಂತೆ. ಈ ಕಾಲದಲ್ಲಿ ಭಕ್ತಿ ಇರಲಿ ಆಚೆಗೆ, ವ್ಯಾಸನ ಕೇವಲ ಅದನ್ನೇ ಆಡಿಕೊಂಡು ಎಲ್ಲವನ್ನು ಕಳೆದುಕೊಳ್ಳುವುದು ಪಾಂಡವರಾಗಿ ಅಂತ ಹೇಳಿ ಅಲ್ಲವೇ ಅಲ್ಲ, ಒಂದು ಕ್ರೀಡೆ ನಮಗೆ ಮನರಂಜನೆಗಾಗಿ. ಹಾಗಾಗಿ ಅವನ ಜೊತೆಯಲ್ಲಿ ಪಗಡೆ ಆಟವನ್ನ ಆಡುವುದಕ್ಕಾದೀತು ಎನ್ನುವಂತಹ ಕಾರಣದಿಂದ ಆಯ್ತು ಇಲ್ಲೇ ಇರಿ ಅಂತ ಹೇಳಿದೆ. ಮತ್ತೆ ಹೇಳುವಾಗ ಹೇಳಿದೆ, ನಮ್ಮ ಜೊತೆಯಲ್ಲಿ ಮತ್ತೊಂದು 4 ಜನ ಇದ್ದಾರೆ, ಒಬ್ಬ ಒಳ್ಳೆ ಅಡಿಗೆ ಮಾಡುತ್ತಾನಂತೆ ನೋಡಿಕೊಳ್ತಾನಂತೆ, ಮತ್ತೊಬ್ಬಳು ನಪುಂಸಕಳಂತೆ ಆದರೆ ನಾಟ್ಯವನ್ನು ಹಾಗೂ ಸಂಗೀತವನ್ನು ಒಳ್ಳೆಯ ರೀತಿ ಹೇಳುವವಳಂತೆ, ಮತ್ತೊಬ್ಬ ಅಶ್ವವನ್ನು ಎಲ್ಲ ಪಾಲಿಸಿಕೊಂಡಿರ್ತಾರಂತೆ ಇನ್ನೊಬ್ಬ, ಮತ್ತೊಬ್ಬ ದನ ಕಾಯುವವನಂತೆ ಅಂದ್ರೆ ಗವಾಧ್ಯಕ್ಷನಂತೆ ದನಗಳನ್ನು ನೋಡಿಕೊಳ್ಳುವ, ಅವರಿಗೆಲ್ಲ ಆಶ್ರಯವನ್ನು ಕೊಡ್ತೇನೆ ಅಂತ ಹೇಳಿದೆ. ಇನ್ನು ಬಹಳ ಸಂತೋಷ ಆಯ್ತು. ಯಾಕೆ?
ಅತ್ಯಂತ ಹೇಳಿದ್ರೆ ಸ್ವಲ್ಪ ಹೊತ್ತಿನ ಕಾಲ ಅವನ ಜೊತೆಯಲ್ಲಿ ಪಗಡೆ ಆಟವನ್ನು ಆಡಿದ್ದಾ ಆಯ್ತೋ ಇಲ್ಲವೋ. ಇನ್ನು ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ಹೊಸದಾಗಿ ಬಂದಿರುವಂತಹ ಅಡಿಗೆ ಭಟ್ರು ಅಡಿಗೆ ಮನೆ ಸೇರಿದ್ದಾರೋ ಏನಾದ್ರೂ ಹೊಸದಾಗಿ ಅಡಿಗೆ ರುಚಿ ಮಾಡಿದ್ದಾರೋ ಅಂತ ನೋಡಬೇಕೋ ಬೇಡವೋ, ಹಾಗಾಗಿ ಅಂಗಡಿಯಲ್ಲಿ ಸಾಗುತ್ತೆ. ಮದ್ದಿನ ಕುಲುಮಯದ ಪೋಷಣೆಯೊಳಿದ ಅವನು ತಿನನುಜಂ ಪಶು ಸಮೂಹ ರಕ್ಷಕನಾಗಿ ಮತ್ತ ಗಜಗಮನೆ ಸಹಿ ಸಾಗಲೇಬೇಕಾದದ್ದು ಮಾನವರಾಗಿ ನಮಗೆ ಧರ್ಮ ತಾನೆ. ಇನ್ನು ನಾನು ಸೇರಿಕೊಳ್ಳಬೇಕು. ನನಗಿಂತಲೂ ನಿಕೃಷ್ಟರು ಸುಧಿಷ್ಠಾದೇವಿ ಶ್ರೇಷ್ಠ ಮುನಿಗಳಿಂದ ಅವಭೃತ ಸ್ಥಾನಕ್ಕೊಳಗಾದ ಹೆಣ್ಣು ನಾನು. ಹೋಗಿ ಸುಧಿಷ್ಠೆಯಲ್ಲಿ ಅಂಗಲಾಚಬೇಕೆ ಆಶ್ರಯಕ್ಕಾಗಿ. ಇಲ್ಲ, ಒಂದು ಸಂದರ್ಭದಲ್ಲಿ ಧರ್ಮರಾಯನ ವಾಮಭಾಗದಲ್ಲಿ ಕುಳಿತು ಕೇಳಿದವರಿಗೆ ಬೊಗಸೆ ತುಂಬ ಕೊಟ್ಟವಳು ನಾನು. ಅದೇ ಬೊಗಸೆಯಿಂದ ಬೇಡುವ ಸ್ಥಿತಿ ಬಂತಲ್ಲ, ಹತಭಾಗ್ಯನಾದೆ ನಾನು. ಒಂದು ಸಂದರ್ಭ ದ್ರೌಪದಿಯ ಸ್ವಯಂವರ ಕಾಲ, ಆಮೇಲೆ ರಾಜಸೂಯಾತ್ವರ ಕಾಲ. ಆವಾಗ ನನ್ನನ್ನು ಕಂಡಂತ ಎಲ್ಲ ಇಳೆಯ ಅಧಿಪರು ಹುಬ್ಬೇರಿಸಿ ಆಡಿದ ಮಾತು, ಏನುಂಬೆ ದ್ರುಪದ ಜಯ ಬಲವ. ಅದೇ ಮಾತು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದೆಯಲ್ಲ, ನನ್ನ ಹೃದಯವನ್ನು ಈಗ ಚುಚ್ಚುತ್ತಿದೆಯಲ್ಲ, ಏನೊಂದೇ ದ್ರುಪದ ಜಯ ಬರವ.
ಎಲ್ಲವನ್ನ ಕಳೆದುಕೊಂಡು ನಿರಾಳಂಬಳಾಗಿ ಬೇಡುವುದಕ್ಕೆ ಹೊರಟವಳು ನಾನೀಗ. ಸರಿ, ಅಜ್ಞಾತವಾಸವನ್ನ ಕರೆಯಲೇಬೇಕು ತಾನೆ, ನಮ್ಮ ನಮ್ಮೊಳಗೆ ಪರಿಚಯಕ್ಕೆ ಬೇಕಾಗಿ. ನಾವಿರಿಸಿಕೊಂಡ ಹೆಸರು ಜಯ, ಜಯಸೇನ, ವಿಜಯ, ತಾಮಗ್ರಂಥಿ, ಗ್ರಂಥಿಪಾಲ, ಮಾಲಿನಿ, ಹೀಗೆ ಹೆಸರನ್ನು ಇರಿಸಿಕೊಂಡಿದ್ದಾಯಿತು. ಸುಧಿಷ್ಠಾದೇವಿಯಲ್ಲಿ ಆಶ್ರಯವನ್ನು ಪಡೆಯಲೇಬೇಕು ಅಲ್ಲವೇ. ಅವಳತ್ತ ಸಾಕಿ ಹೋಗ್ತೇನೆ, ಸಾಕಿ ಹೋಗ್ತೇನೆ ಕೃಷ್ಣ. ಬರುವುದಕ್ಕಿಂತ ಮೊದಲು ಸರಿ ಇತ್ತು ಅಂತಲೇ ಬಂದದ್ದಲ್ಲ.
ಏನೇ ಇದ್ರು ಬಂದದಕ್ಕೆ ನಾವೇನ್ ಮಾಡಬೇಕು? ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ. ನಾವೇನ್ ಸಂಬಳ ಕೆಲಸ ನಮ್ಮ ಕರ್ತವ್ಯ ಅಷ್ಟೇ. ಒಡೆಯ ಆಶ್ಚರ್ಯ ಅನ್ನುತ್ತ ಯಾವತ್ನಾಗ ನೀವಿಲ್ಲ, ನಿಮ್ಮ ತಲೆಲಿದ್ದಂತ ಮುಂಡಗಾಸು ಮುಂಡಾಸು ನಿಜವಾಗಿ ಕೆಲವರೆಲ್ಲ ಮುಂಡಾಸ ಕಟ್ಟುವುದುಂಟು. ಹೇಗೆ ಒಳಗೆ ಕಟ್ಟಿ ಬಿಡುವುದಿದ್ದಾರೆ ಎನ್ನುವ ಒಂದೇ ಕಾರಣಕ್ಕಾಗಿ ದೊಡ್ಡದಾಗಲಿ ದೊಡ್ಡದಾಗಲಿ ಅಂತ ಹೇಳು ಹೊರಗೆ ಪ್ರವೇಶ ಮಾಡುವಾಗ ಈ ಗೊಬ್ಬರು ಚೂಳಿ ಹೊತ್ಕೊಂಡ್ಬಂದವ್ರು ಪಾಪ ಅವ್ರು ಗೋಳಿ ಯಾರಿಗೂ ಬೇಡ. ನಿಮ್ಮದ್ದು ಹಾಗಲ್ಲ, ಅದು ಹುಟ್ಟಿ ಬಂದಿದೆಯೋ ದೇಹಕ್ಕೆ ಆಕಾರಕ್ಕೆ ತಕ್ಕದಾದಂತ ಮುಂಡಾಸ ಮತ್ತೆ ಹಣೆಯಲ್ಲಿದ್ದ ಚಿಲಕ ಬಾಯಿಗೆ ಹಾಕ್ಬೇಕು ತಿಲಕ. ನಿಜವಾಗಿ ನಾಮ ಹಾಕುವವರು ನಿಮ್ ನೋಡಿ ಕಲಿಬೇಕು ಹೇಗೆ ನಾಮ ಧಾರಣೆ ಧಾರಣೆ ಹಾಕೋದ್ ಬೆಳೆ ಧಾರಣೆ ಅದು 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 ಮಾಡುವವರು ನಿಮ್ಮನ್ ನೋಡಿ ಕಲಿಬೇಕು ಅಭ್ಯಾಸ ಮಾಡಬೇಕು ಅಷ್ಟು ಅದ್ಭುತ. ಮತ್ತೆ ಸ್ವಲ್ಪ ನಿಮ್ಮ ಕುಟುಂಬದವ್ರು ನೋಡ್ರಿ ಭಾವಚಿತ್ರ ತೆಗೆದಿಟ್ಕೋಬೇಕು. ಇನ್ನು ಹೇಳ್ಬೇಕು ಅಂತಾದ್ರೆ ಮೀಸೆ ಪೌರುಷದ ಪಟಾಕಿ ಅದು ನಿಮ್ಮ ಭುಜಕ್ಕಿದ್ದರಿಂದ ಭುಜಕ್ಕಿರ್ತಿಗೂ ಒಂದು ಕೀರ್ತಿ ಬಂತು. ಅದೇ ನಾನು ಹಾಕೊಂಡ್ರೆ ಹೊಡ್ಕ ಬಂದಿದೆ ಅಂತ ತಗೊಂಡು ಒಳಗೆ ಹತ್ತು ಹಾಕಿದ್ರು. ವೀರಗಸೆ ಇದು ಹೀಗೆ ಕಟ್ಕೊಳ್ಬೇಕು, ಹೆಚ್ಚು ಕಡಿಮೆ ಅಂದ್ರೆ ಕಾಲಕಸ ಆಗಿ ಹೋಗ್ತದೆ. ಈ ತಾಮ್ರ ಪೀತಾಂಬರ ದೊಡ್ಡ ಪೀತಾಂಬರ ಆಕಾಶದಲ್ಲಿರುವಂತ ನಕ್ಷತ್ರಗಳು ಮನೆ ಮಾಡಿವೆಯೋ ಫಲ 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 ಹೊಡಿತಾ ಇದೆ. ನಿಜವಾಗಿ ಇದನ್ನೆಲ್ಲ ನೋಡ್ತಾ ಇದ್ರು ಉಂಟಲ್ಲ ನಂಗೆ ಆಶ್ಚರ್ಯ. ಅಲ್ಲ ಶುದ್ಧವಾದ್ದು ಅಂದ್ರೆ ನಮ್ಮ ಮಡುವಾಳರು ಹೊಡ್ತಾವ್ದು ನಿಮ್ದಲ್ಲ, ನಿಮ್ ಕೆಲಸ ಅಲ್ಲ. ನಮ್ಮಲ್ಲಿ ಯಾರ ನಿಮ್ಮ ಮಡಿವಾಳರು ಇದ್ದಾರಲ್ಲ ಅವ್ರಿಗೆ ವಿಶೇಷ ಗೌರವ. ಒಂದು ಕೊಳೆ ಇರಬಾರ್ದು ಅಂತ ತೊಳೆಬೇಕಿದ್ರೆ ಜಾಗ್ರತೆ ಮಾಡುವುದು. ಆ ಮಡಿವಾಳ ಯಾಕಷ್ಟು ಕೊಳೆ ಇಲ್ಲದೆ ಇದ್ದ ಹಾಗೆ ಶುದ್ಧವಾಗಿ ತೊಳೆದಿದ್ದಾನೆ ಗೊತ್ತಾ? ಗೊತ್ತ ಇಲ್ಲ. ಇದನ್ನೆಲ್ಲ ಕೊಂಡೋಗು ಕೊಡುವವ ಆ ಹಪ್ಪು ಭಂಡಾರೆ ಹೆದರಿಕೆಯಿಂದ ಅಷ್ಟು ಶುದ್ಧವಾಗಿ ತೊಳೆದ್ರಿಕೆ. ಈ ಸಿಂಗಾರ ಯಾಕೆ ಹೋದ ಹೊರಟ ಮೇಲೆ ಅಕ್ಕನನ್ನು ಕಾಣುವುದಕ್ಕೆ ಸಾಧ್ಯ ಆಗಲಿಲ್ಲ. ಇರುವವಳು ತಾಯಿ ಸಮಾನರಾದಂತ ಅಕ್ಕ ಒಬ್ಬಳೇ ಒಬ್ಬಳಲ್ಲವೇನು? ಹಾಗಾಗಿ ಅಕ್ಕನನ್ನ ಕಾಣಬೇಕು ಎಂಬ ಉದ್ದೇಶದಿಂದ ಶೃಂಗಾರ ಭರಿತನಾಗಿ ಹೊರಟಿದ್ದೇನೆ. ನಿಜವಾಗಿ ನನ್ನ ಮನಸ್ಸಿಗೆ ಸಂತೋಷ ಆಯ್ತು. ಯಾಕ ಎಷ್ಟು ಜನ ಗಂಡು ಮಕ್ಕಳು ನಿಮ್ಮ ಹಾಗಿದ್ದಾರೆ ಈ ಪ್ರಪಂಚದಲ್ಲಿ? ಹೆಚ್ಚಿನ ಗಂಡು ಮಕ್ಕಳು ಶೃಂಗಾರ ಮಾಡೋದು ಯಾಕೆ ಗೊತ್ತಾ? ಅಕ್ಕ ನೋಡ್ಲಿ ಅಂತಲ್ಲ, ಪಕ್ಕದ ಮನೆ ತಂಗಿ ನೋಡ್ಲಿ ಅಂತ. ಆದ್ರೆ ನೀವು ಹಾಗಲ್ಲ. ಅಲ್ಲ ಅಕ್ಕನಿಗ ಕುಟುಂಬದವರಿಗೆ ನಾವು ಸಂತೋಷ ಕೊಡದೆ ಹೋದ್ರೆ ಇಡೀ ಪ್ರಪಂಚಕ್ಕೆ ಕೊಟ್ಟರು ಏನು ಏನು ಕೊನೆಯ ಕಾಲಕ್ಕೆ ನಮಗೆ ಪಾಪ ನೀರು ಬಿಟ್ಟರೆ ಅವರೇ. ಆದ್ರಿಂದ ಯೋಗ್ಯ ಈಗ ನೀವು ಹೊಡೆದ ಎಲ್ಲರೂ ಹೋದ ಹಾಗೆ ನಾವು ಹೋಗುವುದಲ್ಲ. ಮತ್ತೆ ಮದುವೆಯಂತ ಮತ್ತಾನ ಕಡಲಿ ಒಂದು ಪ್ರವೇಶ ಮಾಡುವ ಹಾಗೆ ಹಾಗೆ ಇಬ್ಬರು ಒಟ್ಟಾಗಿ ಹೋಗೋಣ. Oh.
ಅಂದ್ರೆ ಸರಿ ಪ್ರಾಯ ಸಮರ್ಥರು
ಅವಧಿ ಹೋದವರು ಇಲ್ಲ, ಎಳೆಯವರು ಇಲ್ಲ, ಸಮಪ್ರಾಯದವರೇ ಇದ್ದಾರೆ. ನಮ್ಮ ಅಕ್ಕನನ್ನ ಓದಿಸಿರುವವರು ಯಾವಾಗಲೂ ಹೆಣ್ಮಕ್ಕಳೇ. ಅದಕ್ಕಿಂತಲೂ ಒಂದು ಸಂತೋಷ, ನಮ್ಮ ಜಾತಿ ಇಲ್ಲಿ ನಾವಿಬ್ರು ಬಿಟ್ಟರೆ ಬೇರೆ ಯಾರಿಲ್ಲ, ಅದೇ ಸಮಾಧಾನ. ಹೆಣ್ಣುಮಕ್ಕಳು ಗಂಡು ಮಕ್ಕಳಿದ್ರೆ ಮತ್ತೆ ಪ್ರಕರಣ ಯಾವಾಗಲೂ ನಾವು ಬಂದಾಗ ನಮ್ಮ ಅಕ್ಕ ನಮ್ಮನ್ನ ಕರೆದು ಉಪಚರಿಸುವವಳು. ಹೌದು, ಈ ವಸ್ತು ಒಂದು ಇಷ್ಟೊತ್ತಾದ್ರೂ ಅಕ್ಕನ ಪತ್ತೆ ಅವರೇ ಅಕ್ಕನ ತಗೊಳ್ಳಿಲ್ವಾ? ಹಾಗಲ್ವಾ, ಅವ್ರು ನೋಡಲಿಲ್ಲ, ಗ್ರಹಿಸಲಿಲ್ಲ. ಆದ್ದರಿಂದ ಅವರಲ್ಲಿದ್ದಾರೆ ಅಂತ ನೋಡು ಅಂತ. ಎಲ್ಲಿ ನೋಡು 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 ಅವಡಿಯ ಅದು ಇವತ್ತಿಗೆ ಸರಿಯಾಗುದಿಲ್ಲ, ಇದನ್ನ ಕಾದ್ರೆ ನಾವು ಹೋಗಿ ಮುಟ್ಟಿದ್ರು ಒಂದು ರೇಂಜ್ ಕೊಟ್ಟಿದೆ ಅಂತ ಏನು ಮತ್ತೆ ಮುಟ್ಟಲಿಕ್ಕೆ ಹೋಗಬೇಡಿ. ಔಷ್ ಕೊಟ್ಟು ಎರಡನ್ನು ಕೊಟ್ಟಿಡಿ, ಮಾನಿಟರ್ ಎರಡು ಕೊಡಿ. ಚಂದಿದ್ದೆ ತಮ್ಮ ತರುಣಿಯ ಮತ್ತಿನ ಶಬ್ದ ತೆಗೆದ್ರೆ ಅದಕ್ಕೂ ಆಗುದಿಲ್ಲ. ಮಧ್ಯೆ ಅಂದ್ರೆ ಸರಿ ದೇವಿ ಆರಾಧಿಸ್ತಾ ಇದ್ದಾಳೆ. ಏನು ರಾಜಕಾರ್ಯ, ನಾವು ಬಂದದ್ದನ್ನು ಗ್ರಹಿಸಲಿಲ್ಲ. ನಿಮ್ಮ ಅಕ್ಕ ಕುಳಿತಿರುವಂತ ಈ ಟಿವಿ, ಅಕ್ಕ ಕುಳಿತಿರುವ ಟಿವಿ, ಈ ಟಿವಿ ಚಂದನೆ ಚಂದನೆ ಚಂದವೇನು, ಅದೇ ನೋಡ್ಲಿಕ್ಕೆ ಬಹಳ ಚಂದ. ನಿಜವಾಗಿಯೂ ಚಂದವಾಗಿಯೇ ಕುಳಿತಿದ್ದಾಳೆ. ಹೌದೌದು, ನಮ್ಮ ಅಕ್ಕ ಯಾವಾಗಲೂ ಟಿವಿಯಲ್ಲಿಯೇ ಕುಳಿತುಕೊಂಡು ಅದರ ಮಟ್ಟಿಗೆ ಅನುಮಾನವೇ ಇಲ್ಲ. ಹಾಗಂತ ನಾವು ಬಂದದ್ದು ಗ್ರಹಿಸ್ತೇನೆ. ಹಾಗಂತ ಅಕ್ಕನಿಗೆ ಗೊತ್ತಾಗಬೇಕು ಬೇಡ. ಅದಕ್ಕೆ ಏನ್ ಮಾಡುದು, ಹೋಗಿ ಅಕ್ಕನಿಗೆ ಒಂದು ವಂದನೆಯನ್ನು ಸಲ್ಲಿಸಿ ಸುಮ್ಮನೆ ಇರ್ತೀರಾ? ಈ ಪ್ರಪಂಚದ ಎಂಟನೇ ಭಂಕರ ಗಂಡು ಮಕ್ಕಳೇ ನಿಮ್ಮ ಕೇಳಿ ಕಂಡ್ರ ನಡುಗ್ತಾರೆ. ನೀವು ಹೋಗಿ ಹೆಂಗಿನ ಕಾಲಿಗೆ ಬೀಳುದ? ಬೇರೆ ಎಲ್ಲ ಗೊತ್ತಾಗ್ತದೆ, ಇದೊಂದು ಗೊತ್ತಾಗುವುದಿಲ್ಲ. ಒಂದು ಮಾತು ಕೇಳಲಿಲ್ವಾ? ಏನು ಊರಿಗೆ ಅರಸನಾದರೂ ತಂದೆಗೆ ಕಂದ, ತಾಯಿಗೆ ಮಗ. ಹಾಗಾಗಿ ಅಕ್ಕ ಅಂತ ಹೇಳಿದ್ರೆ ತಾಯಿಗೆ ಸಮಾನಳು. ಆದ್ದರಿಂದ ಹೆಣ್ಣಾದ್ರೂ ನಮ್ಗೆ ಗೌರವ, ಗೌರವ ಪೂರ್ವಕವಾದಂತ ವಂದನೆ, ವಂದನೆ ಪೂರ್ವಕವಾದ ಗೌರವ. ಭಂಗಿ ಕೊಡ್ತೇನೆ, ಅದಕ್ಕೆ ನಾನು ಪೂರಕ್ಕಾಗಿ ನಿಂತಿದ್ದೆ. ನಮಗೆ ಓಲೈಸಿದ್ರಿ ಅಂದ್ರೆ ನೀವು ಮುಂದುವರೆದ್ರಿ, ನಾ ಜಾರ್ ಬಿದ್ದೆ. ನಿನ್ನ ನಿರೀಕ್ಷೆಯಲ್ಲಿಯೇ ಇದ್ದವಳು ನಾನು. ಇಂದು ಬರುತ್ತೆ ನಾಳೆ ಬರುತ್ತೆ ಎನ್ನುವಂತಹ ನಿನ್ನ ನಿರೀಕ್ಷೆಯಲ್ಲಿಯೇ ಇರುವಂತಹ ಹೊತ್ತಿನಲ್ಲಿ ನಾವು ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ನಿನ್ನ ಬಗೆಗೆಯೇ ಮಾತನಾಡುತ್ತಾ ಇದ್ದೇವೆ. ಅಲ್ಲ, ಅದು ಅನುಭವ ಆಗಿದೆ. ಇವರು ರಣಕ್ಷೇತ್ರದಲ್ಲಿ ವಿರೋಧಿಗಳು ಎದುರು ಕತ್ತಿ ಎತ್ತದವರು ಅಲ್ಲೇ.
ಉದಾಸೀನ ನಿಮ್ಗ ಒಂದಲ್ಲ ಎರಡು ಮೂರು ಕಡೆ ಬೇಕಿದ್ರೆ ಉದಾಸೀನ ಮಾಡುವ ಪ್ರಶ್ನೆ ನೀವು ಮಾಡುವವರು ಇಲ್ಲ ಹೋಗಲ್ಲಿ ಕಾರ್ಯಕ್ರಮ ಮಾಡುವುದು ಸಂಪಾದನೆ ಮಾಡಿದ್ರೆ ಬಸ್ತೇ ಇರ್ತೀನಿ ಏನು ಕೆಲಸ ಮಾಡಿದ್ರೆ ಸಂಪಾದನೆ ಆಗಲ್ಲ ನಾ ಹೇಳಿದ್ದು ನೀವು ಅಂತ ನಮ್ಗೆ ನಿಮ್ಮ ಬಗ್ಗೆ ಗೊತ್ತಿಲ್ವಾ ಆಗಲ್ಲ ಅಮ್ಮ ಅಂದ್ರೆ ಕತ್ತಿ ಎತ್ತದಾಗ ಆಕಳಕ್ಕೆ ಬಂತಲ್ಲ ಯಾಕೆಂತ ಆದ್ರೆ ನಮಗೆ ಬೇಕಾದ್ರೆ ನಮ್ ಸುದ್ದಿ ಹೇಳ್ತಿದ್ರೆ ಆಕಳಕ್ಕೆ ಬರ್ತದೆ ಅನ್ನೋದು ರೂಢಿ ಸರಿ ಹಾಗಾಗಿ ಇವರಿಗೆ ಆಕಳಕ್ಕೆ ಬಂತು ನಿಮಗೆ ಆಕಳಕ್ಕೆ ಬಂತು ನಂಗೂ ಬಂತು ನಮ್ದೇನಿಲ್ಲಿ ಯಾರು ಸುದ್ದಿ ಹೇಳುವ ಲಕ್ಷಣ ಕಾಣುವುದಿಲ್ಲ ಇವತ್ತು ಏನ್ ಸಾಹಿತ್ಯ ಏನ್ ಸಾಹಿತ್ಯ ಹೀಗೆ ಮಾಡಿದ್ರೆ ಅನ್ನ ನೀರು ಇಲ್ಲದೆ ಸಾಹಿತ್ಯ ನಮ್ಮ ಬಂದ ಈ ಬಾಬಾ ಕುಳ್ಳಿರು ನಮ್ಮ ಭಾಗ್ಯದ ಕಿಣಿಯೇ ಬಾಬಾ ಅಲ್ವಾ ನಮ್ಮ ಬಂದೆಯ ಕುಳಿರು ಬಾಬಾ ನಮ್ಮ ಭಾಗ್ಯದ ಕಣಿಯೇ ಬಾಬಾ ಅಂತ ಹೇಳಿದ್ವಿ ಅರ್ಥ ಕೋಣಿಯ ನನ್ನ ಕಿಣಿ ಎಂದಾಗ ಅದೇ ನಮ್ ಸೆಣೆ ಎಂತಾಗ್ಬೇಕು ಅಂತ ವಿಚಾರ ಮಾಡ್ತಿದ್ದೆ ನಾನು ಅವ್ರ ಹತ್ರ ಕೇಳು ಅವ್ರ ಅದಲ್ಲ ಇದು ಅಂದ್ರೆ ನಮ್ಮ ಮತ್ಸ್ಯನಗರದಲ್ಲಿ ಭಾಗ್ಯದ ಹೊಂಡವನ್ನು ತೆಗೆದದ್ದು ಯಾರು ನೀವು ಹೊಣೆ ತೆಗೆದದ್ದು ನಾನೇ ಹೌದಲ್ಲ ಹೋದೆ ನಮ್ಮ ಈ ಮತ್ಸ್ಯನಗರದ ನಿಧಿ ಎನ್ನುವಂತಹ ಕಾರಣದಿಂದ ನಿನಗೆ ಆ ರೀತಿಯಾಗಿ ಹೇಳಿದೆ ಸರಿ ತಮ್ಮ ದಿಗ್ವಿಜಯಕ್ಕೆಂದು ಹೋದವನು ನೀನು ನಿನ್ನ ದಿಗ್ವಿಜಯದ ವಾರ್ತೆಯನ್ನ ಕೇಳಬೇಕು ಎನ್ನುವುದಾಗಿ ಮೈಯೆಲ್ಲ ಕಿವಿಯಾಗಿ ಲೆಕ್ಕದ ವಿಷಯವೇ ಅಲ್ಲ ಹಾಗಂತ ಕೇಳ್ತಾ ಇದ್ದವಳು ಅಕ್ಕ ಅಕ್ಕನಿಗೆ ಹೇಳದೆ ಇರುವುದಕ್ಕೂ ಸರಿಯಾಗುವುದಿಲ್ಲ ನನ್ನ ವಿಷಯ ನಾನೇ ಹೇಳ್ಕೊಂಡ್ರೆ ಆತ್ಮಸ್ಯಾಗನೆ ಆತ್ಮಹತ್ಯೆ ಮಾಡ್ಕೊಂಡೆ ಹಾಗಾಗಿ ನೀನೇ ಮಾಡ್ತಾನೆ ಇವರು ಯುದ್ಧದ ವಿಷಯ ಹೇಳಬೇಕು ಅಂತ ಆದ್ರೆ ಹೆಚ್ಚಿನ ಭಾಗದಲ್ಲಿ ಇವರು ಯುದ್ಧಕ್ಕೂ ಹೋದವರು ಉಂಟಲ್ಲ ಯುದ್ಧ ಮಾಡಲೇ ಇಲ್ಲ ಅವರು ಕೊಟ್ಟದ್ದನ್ನು ಹಿಡ್ಕೊಂಡ್ರು ಬರ್ತೇ ಇಲ್ಲ ಹಾಗಲ್ಲ ಕಪ್ಪಗಾಣಿಕೆ ಅದೇ ನಾವು ಮೊದಲೇ ಒಂದು ಶಬ್ದ ಹೇಳಾಗಿದೆ ಮತ್ತೆ ಯಾಕೆ ಸುಮ್ಮನೆ ಅಷ್ಟು ದೊಡ್ಡ ತಗೊಳ್ಳೋದು ಅಂದ್ರೆ ಯುದ್ಧ ಮಾಡುವಂತ ಸಂದರ್ಭ ಬಂದ್ರಲ್ವಾ ಹೋದಲ್ಲೆಲ್ಲ ಜೀಯ ಹತಾದ ಅಂತ ಕ್ಷಮೆ ಕೇಳಿ ಅವರೇ ಕಪ್ಪಗಾಣಿಕೆ ಕೊಟ್ಟರಲ್ಲಿ ಯುದ್ಧ ಮಾಡ್ಲಿಕ್ಕುಂಟ ಶರಣು ಬಂದವರಲ್ಲಿ ಹೋರಾಡ್ಲಿಕ್ಕಿಲ್ಲ ಹಾಗಾಗಿ ಹೆಚ್ಚಿನ ಜಾಗದಲ್ಲಿ ಏನೂ ಕೆಲಸ ಮಾಡದೆ ಕಪ್ಪಗಾಣಿಕೆ ತಕೊಂಡು ತಿರುಗಿ ಬಂದದ್ದೆ ಹಾಗಂತ ವಿರೋಧಿಸ್ಲಿಲ್ಲ ಅಂತಲ್ಲ ಅವರೇ ವಿರೋಧ ಮಾಡಿದ್ರು ಮಾತಿ ಮಾತು ಪಟ್ಟಿ ಪಟ್ಟಿ ಹೊಯ್ಕೈ ಮಾರಾಮರಿ ಜಗಪಟ್ಟಿ ಆಯ್ತು ಎಲ್ಲಿ ಹೋದ್ರು ನೋಡಿ ಕಾಲು ಬಿಡದಲ್ಲಿ ಬಿದ್ದಿದ್ದಾರೆ ಅವರ ಮಂಡೆಯನ್ನು ಮೆಟ್ಟಿ ಕಪ್ಪಗಾಣಿಕೆಯನ್ನು ತಂದಿದ್ದೇವೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದ್ರೆ ಹೋದಲ್ಲಿ ವಿಜಯವನ್ನು ಸ್ಥಾಪಿಸಲು ಒಟ್ಟಿಗೆ ಧ್ವಜ ಪತಾಕೆಯನ್ನು ಹುಬ್ಬಿದ್ರು ಸ್ತಂಭ ಹಾರಿಸಿದ್ದಾರೆ ಎದಕ ಬರ್ತೇ ಇದ್ದಾರೆ ಧ್ವಜ ಪತಾಕೆ ಹೋಗಿದ್ರು ಬೋಳ ಮಂಡೆ ತೆಗೆದು ಹೋಗಿಬೇಕು ಕಂಬವನ್ನು ಹುಯ್ದು ಪತಾಕೆಯನ್ನು ಹಾರಿಸಿ ಬಂದಿದ್ದೆ ಸ್ತಂಭ ಹುಯ್ದು ಪತಾಕಿ ಅಲ್ಲ ನೀನು ಧ್ವಜ ಪತಾಕೆಯನ್ನು ಓ ಇದೇ ಹುಯ್ದಾಯ್ತಾ ಹೋದಲ್ಲಿ ಸ್ತಂಭ ಇಟ್ಟು ಅದು ಗಟ್ಟಿಯಾಗಿರ್ಬೇಕು ಅಂತ ಮತ್ತೆ ಒಳ್ಳೆ ಗುಣಮಟ್ಟದ ಬಟ್ಟೆ ಅಂತದ್ದಿಂತದ್ದಲ್ಲ ಬಟ್ಟೆ ತುಂಡನ್ನು ಹಾರಿಸಿ ಬಂದಿದ್ದೇವೆ ಒಂದೊಂದು ಊರಿನಲ್ಲಿ ಹೋಗ್ಬೇಕು ಇವ್ರ ಹೆಸರಿನಲ್ಲಿ ಬಟ್ಟೆ ತುಂಡು ಹಾರಾಡ್ತಾ ಬೇಕಾದ ಶಬ್ದಿಗೂ ಆ ಪತಾಕಿ ಇದ್ದದ್ದು ಹಾರಾಡ್ತಾ ಉಂಟು ಅದ್ಭುತ ಅಂತೂ ನನ್ನ ತಮ್ಮನ ವೀರತನ ಶೂರತನ ಏನು ಎನ್ನುವುದು ನನಗೆ ಚೆನ್ನಾಗಿ ತಿಳಿದಿದೆ ಆದ್ರೂ ನಾ ಹೇಳು ಪರಿಸ್ಥಿತಿ ಬಂತು ಅಣ್ಣನ ಜೊತೆಯಲ್ಲಿ ತಮ್ಮನ ಜೊತೆಯಲ್ಲಿಯೇ ಹೋದವನಲ್ವೇ ನೀನು ನೀನೇನ್ ಮಾಡಿದೀಯಾ ನಾನು ಸುಮ್ಮನಿದ್ದೇನೆ ಅಂತ ಮಾಡಿದೀಯ ಏನ್ ಮಾಡಿದೆ ಕೈಗೆ ಸಿಕ್ಕಂತ ವಿರೋಧಿಗಳ ಕೈಯ ಕಾಲುಗಳನ್ನು ಕತ್ತರಿಸಿದ್ದಾನೆ ನೀನು ಕೈ ಕಾಲುಗಳನ್ನ ಕತ್ತರಿಸಿದವ ಯಾಕೆ ಆ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಡಬೇಕು ಮೊದಲೇ ತಲೆಯನ್ನ ಕತ್ತರಿಸಿಬಿಟ್ರೆ ಅದು ಅಲ್ಲ ಮೊದಲೇ ತಲೆ ಬೇರೆ ಪಡ್ಕೊಂಡು ಹೋಗಿ ಮತ್ತೆ ತಂಗಿದ್ದೆ ಆಗಲಿ ವಿಜಯ ಸಿರಿಯನ್ನ ಪಡೆದು ಬಂದವನು ನೀನು ಇನ್ನು ನೀನು ತಡವು ಮಾಡಿಕೊಳ್ಳುವುದಲ್ಲ Thank you.
ನಾವು ಬಿಟ್ಟು ಕುಡಿಯಬಹುದು. ಏನಾಯ್ತು ಆಸನ ನಿಮ್ ಕೊಟ್ಟ ಮೇಲೆ ಪಕ್ಕದಲ್ಲಿ ನಂಗೊರಿಬಹುದು ಅಂತ ತಿಳ್ಕೊಂಡೆ. ಅವರಿಗೆ ಪ್ರಜ್ಞೆಯಲ್ಲಿ ಇಟ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಎಲ್ಲಿ ನಮ್ಮ ವ್ಯವಸ್ಥಾಪಕರು ಹೇಳೋದು ನೀವು? ನಮ್ಗೆ ಎಂತದ್ದು ಇಲ್ಲ, ಬಿದ್ದೆ ಮರ್ಯಾದೆ ಹೋಯ್ತು. ಎಲ್ಲಿ ಹೋಗುವುದಕ್ಕೆ ನಾವು ಬಿಡ್ತೇವೆ ಅಂದ್ರೆ ಹೋದಲ್ಲ ನಾ ತೆಕ್ಕೊಳ್ತೆ. ಹಾ ಮತ್ತೆ ತೆಕ್ಕೊಂಡು ಬರ್ತಿ ಅವಕಾಶ ಬೇಕು ಹಿಂಪಡಿತಿ. ಹೌದು ನೀವು ಬಿಟ್ಟಿಲ್ಲ ನನಗೆ ಗೊತ್ತೇ ಬಹಳ ಯಾಕೆ ಸುಧಾರಿಸ್ಕೊಳ್ಳೋಣ. ನಾವೀಗ ಕುಡಿದು ಬಿಟ್ಟಿದ್ದೇವೆ. ಮೊದ್ಲು ಕುಡಿತೀಯ ಕೇಳಿದ್ರೆ ಸಾಕು ಕುಡು ಅಂತಿದ್ವಿ. ಒಂದು ಮೂರ್ ನಾಲ್ಕು ವರ್ಷ ಆಯ್ತು. ಶ್ವಾಸಕೋಶ ತೊಂದರೆ ಬಂದ ಮೇಲೆ ಜಾಗೃತಿ ನಾವು ಕುಡಿಯುವುದಿದ್ರು ನಾವೇ ಕಾದಿ ಮತ್ತೆ ಕಾಯಿಸಿ ಆರಿಸ್ಕೊಂಡು ಹಿಡ್ಕೊಂಡು ಹೋಗುದು. ಹೋದಲ್ಲೆಲ್ಲ ಕೊಟ್ಟಿದ್ ನಾವು ಕುಡಿಯುವುದೇ ಇಲ್ಲ. ಆ ಜಾಗೃತಿ ಮಾಡ್ತೇವೆ. ಹಾಗಾದ್ರೆ ತಿನ್ನುವುದಕ್ಕೆ ಏನಾದ್ರೂ ಬೇಕೆ? ಕುಡಿಯುವಾಗಲೇ ತಿನ್ನುವುದು ನಾವು. ಮೊದಲೇ ತಿನ್ನುವ ಆಕೃತಿ ಆಗ್ತದೆ. ಬೇಡ ಹಾಗಾಗಿ ಕುಡಿಯುವುದಕ್ಕೂ ಬೇಡ ತಿನ್ನುವುದಕ್ಕೂ ಬೇಡ. ಏನು ಬೇಡ, ಸ್ವಲ್ಪ ಹೊತ್ತು ವಿಶ್ರಮಿಸಿತು. ನಂಗೆ ಒಂದು ಮನಸ್ಸು ಉಂಟು ರಮೇಶ್ ವಿಶ್ರಮಿಸಿಕೋ. ಶಬ್ದ ಎಷ್ಟು ಬಿಡಿಸಿ ಹೇಳಿದ್ರು ಇವರಿಗೆ ಅರ್ಥ ಆಗುದು. ಮತ್ತೆ ನಾವು ಎಲೆ ಅಡ್ಕೊಂಡು ಮಾತಾಡೋದು ದೇವರಿಗೆ, ಆದ್ರಿಂದ ಅದು ಬೇಡ. ಹಾಗೆ ನೋಡ್ತೇವೆ ಸ್ವಲ್ಪ. ಅಕ್ಕನ ಸಭೆ ಹಾಗೆ ಅದ್ಭುತ. ಅವಳಿಗಿಂತ ಇವಳು ಚಂದ, ಇವಳಿಗಿಂತ ಮತ್ತೊಬ್ಬಳು ಚಂದ. ಮತ್ತೆ ನೋಡಿ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ನೀವು ಬರ್ತೀರಿ ಅಂತ ಮಂಗಳ ಮುಖಿಯರು. ಮಂಗಳ ಮುಖಿಯರ್ ನೀನು ನಿನ್ನ ಮುಖ ಸುದ್ದಿ ಹೇಳಪ್ಪ. ನಾ ಯಾವತ್ತು ನನ್ನ ಮುಖದಲ್ಲ, ನಿಮ್ ಬಗ್ಗೆ ಗೌರವ. ಮಂಗಳ ಮುಖಿಯ ಮಂಗಳ ಮುಖಿಯರು ಮಂಗಳಾರತಿ ಹಿಡ್ಕೊಂಡು ಎತ್ತಬೇಕು ಎತ್ತಬೇಕು ಅಂತ ಕಾಯ್ತಾ ಇದ್ದಾರೆ. ಆರತಿ ಬೆಳಗುವುದಕ್ಕೆ ಕಾಯ್ತಾ ಇದ್ದಾರೆ. ಈಚೆ ಕಡೆ ಬಿಟ್ಟು ಕತ್ತಿಯ ಪತಿಯರು ಪಟ್ಟರು. ಅದು ಪುಲ್ಲಿಂಗ ವಾಚಕ, ಸ್ತ್ರೀಲಿಂಗ ವಾಚಕ ಪತಿಯರು. ಇಲ್ಲ ಹೆಣ್ಮಕ್ಳು ಇದ್ದದಲ್ವಾ, ನಾಳೆ ಯಾವ ಕಾರಣ ಗೊತ್ತಿದ್ದರು ಬಂದು ಎಂತ ಮುಗಿದೆ ಕೇಳಬಾರ್ದು. ಅದಕ್ಕೆ ಜಾಗೃತಿ ಮಾಡಿ ಅದ್ರ ಆಚೆ ಶಬ್ದ ಇದ್ರೆ ಅವ್ರೇ ಕೊಡಿ ನೀನು. ಪಟಿಯರು ನಿಂತಿದ್ದಾರೆ. ಇನ್ನು ಹೇಳ್ಬೇಕಾ? ಆದ್ರೆ ಇನ್ನೊಂದು ಹೊಡಿಯ ಯಾವತ್ತಿದ್ದಾಗಿದೆ. Thank you.
ಇದ ಮಗಳು ಚಂದ ಇರ್ಬೇಕು
ಇರಬೇಕು ಅಂತಾದ್ರೆ ತಾಯಿಯು ಅಷ್ಟೇ ಚೆನ್ನ ಇರಬೇಕು ಎನ್ನುವುದು ನನ್ನ ವಿಚಕ್ಷಣ ಮತಿತ್ವಕ್ಕೆ ಹೊಳದದ್ದು. ಮತ್ತೆ ಹತ್ರ ಅಲ್ಲ ಇಂತಹ ಸೌಂದರ್ಯವತ್ತಿ ನಾವು ನೋಡ್ತಾ ಇದ್ದೇವೆ ಅಂತ ಆದ್ರೆ ನಿಮ್ಮನ್ನ ಕಾಣ್ತಾ ಕಾಣ್ತಾ ಇರುವ ಹಾಗೆ ಅಂದಿಸುವುದೇನು ಗೊತ್ತಿರಲಿ. ಸರಿ ನೆನ್ಪು ಮಾಡ್ಕೊಳ್ಳಿ ಎಲ್ಲಿ ಇನ್ನೊಂದು ಸಂದರ್ಭದಲ್ಲಿ ದ್ರೌಪದಿಯ ಸ್ವಯಂವರಕ್ಕೆ ಅಂತ ಹೋದವ. ಈಗ ನಿಮ್ಮ ಸ್ವಲ್ಪ ಇದೇ ಇದಿಲ್ಲ ಅದೆಲ್ಲ ಮೊದಲೇ ಲೆಕ್ಕ ಹಾಕ್ಬಿಡ್ತೇನೆ ನಾನು. ಅಪ್ಪ ಈಗ ಹೇಳು ಗೋಳ್ಗೆ ಹಾಕ್ಬೇಡ. ವಿಷಯ ಮಗಳಿಗೆ ಹೇಳ್ಬೇಕು ಅಪ್ಪ ಈಗ ಗೊತ್ತಾಯ್ತು. ಸ್ವಯಂವರಕ್ಕೆ ಹೋಗಿದ್ದೀರಿ ಅವತ್ತು ನೀನೊಂದೇನಾದ್ರೂ ಹೇಳ್ಬೇಕು ಸುಮ್ಮನೆ ಮತ್ತೆ ಎಂತ ಮಾಡುದು ಏನಾದ್ರು ಮಾಡ್ಬೇಕಲ್ಲ. ಆಮೇಲೆ ಅಲ್ಲಿ ಸರ್ವಾಭರಣ ಭೂಷಿತೆಯಾಗಿರುವಂತಹ ಆ ದ್ರೌಪದಿಯನ್ನು ನಾನು ನೋಡಿದ್ದೆ ಅವತ್ತು. ಆದ್ರೆ ಇವಳು ಅವಳಿಗೆ ಹೋಲಿಸಿದ್ರೆ ಅವಳನ್ನೇ ನೋಡಿದ ಹಾಗೆ ಅನ್ನಿಸ್ತಾ ಇದೆ. ಅಡಿಯ ಸರಿ ಅನ್ಸಿ ಅವಳು ಇವಳಾಗಿರುವುದಕ್ಕೆ ಸಾಧ್ಯವ? ಯಾಕೆ ಅವಳು ಸರ್ವಾಭರಣ ಭೂಷಿತೆ, ಇವಳು ನಿರಾಭರಣ, ಇವಳು ಏನು ಇಲ್ಲಿ ಇಷ್ಟು ಚಂದ, ಹಾಗಾಗಿ ಏನು ಇಲ್ಲ ಅವಳಿವಳಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದೊಂದು ಯಾರು ಯಾರು ನೀವು ನಮ್ಮ ಹತ್ರ ಅನುಮಾನ ಬೇಡ. ಹತ್ತಿನ ಪಕ್ಕ ಕೂತಿದ್ದಾರೆ ಅಲ್ಲೇ ಹೋಗಿ ಕೇಳಿ. ನೀವು ದೊಡ್ಡ
ಸಾಗುತ್ತಾ ಇದೆ. ಹೆಚ್ಚೇನು ಈ ಪ್ರಪಂಚದಲ್ಲಿ ನಮ್ಮ ಜೀವಿತದಲ್ಲಿ ಇಲ್ಲಿವರೆಗೆ ನೋಡಿರದಿರುವಂತಹ ಸೌಂದರ್ಯವತಿಯ ಎಡಭಾಗದಲ್ಲಿ ಕುಳಿತಿದ್ದಲ್ಲ ಎಲ್ಲಿಯವರು ಯಾವಾಗ ಬಂದವರು ಅವರು ವಿಚಾರಣೆ ಮೇಲಿನ ಲೋಕದವರು ಗಂಧರ್ವದ ಕನ್ಯೆಯಂತೆ ಕಾಲಾಂತರದಿಂದ ಯಾವುದೋ ನಿಮಿತ್ತದಿಂದ ಇಲ್ಲಿವರೆಗೆ ಬಂದಿದ್ದಾಳೆ. ಸರಿ ಬಿಡು. ನಮ್ಮಲ್ಲಿವರೆಗೆ ಸ್ವಲ್ಪ ಕಾಲ ಉಳಿಯುತ್ತಾಳಂತೆ. ಅವಳ ಗಂಡಂದಿ ರೈವರು ಅತಿ ಬಲಾಢ್ಯರಾಗಿದ್ದಾರೆ. ಆಗಿರ್ಲಿ, ಏನೋ ಅಪರೂಪವಾಗಿ ಬಂದಿದ್ದೇನೆ. ಹತ್ತು ತಿಂಗಳೆಲ್ಲ ಆಗ್ಲಿಕ್ಕಿಲ್ಲ, ಆರು ತಿಂಗಳು ಆರು ಬೇಡ, ಮೂರು ಬೇಡ, ಮೂರು ತಿಂಗಳು ಬೇಡ, ಮೂರು ದಿನವೂ ಉಳಿಯುವ ಹಾಗಿಲ್ಲ. ತಮ್ಮ ಆಕೆಯ ಮೇಲಿನ ಮೋಹದಿಂದಾಗಿ ನೀನು ಈ ರೀತಿ ಆಡುತ್ತಾ ಇರುವೆ ಎನ್ನುವುದು ಸ್ಪಷ್ಟ. ಇಲ್ಲಿಯೇ ನೀನು ನಿಂತದ್ದೆಯಾದ್ರೆ ಅಂದ್ರೆ ಅಕ್ಕನಲ್ಲಿ ಎಲ್ಲಾ ವಿಷಯ ಕೇಳಿದೆ, ಹೇಳಲಿಲ್ಲ. ಈ ಒಂದು ರಾತ್ರಿಯಿಂದ ಜೊತೆಯಲ್ಲಿಯೇ ಇರ್ತೇನೆ ಎಂಬುದಾಗಿ ಹೇಳಿಕೊಂಡ್ರೆ ರಾತ್ರಿ ಅಲ್ಲ ಒಂದು ಕ್ಷಣವೂ ಇರಬಾರದು ಅಂತ ಅಕ್ಕ ನನ್ನ ಕತ್ತಿಗೆ ಕೈ ಹಾಕಿ ಹೊರ ನನಗೆ ಸಿಟ್ಟು ಬಂದದ್ದು ಯಾಕೆ ಕೇಳಿ. ಹೋಗಿ ದಿಕ್ವಿಜಯ ಮಾಡಿ ದವಸ ಧಾನ್ಯ ತಂದು ಅವರು ಬೊಕ್ಕಸ ಭಾಂಡಾರ ತುಂಬಿಸಿದ್ರಿ ನೀವು. ಅವರು ಸರ್ವೋಚ್ಚ ಏಳಿಗೆಗೆ ನೀವು ಕಾರಣ. ಅಂತದ್ರಲ್ಲಿ ನಿಮ್ಮ ಕುತ್ತಿಗೆ ಕೈ ಹಾಕಿ ನೂಕಿದ್ದ ಮತ್ಸ್ಯನಗರ ಕಿತ್ತು ಸಮುದ್ರದ ಕದಡಿ ಕೊಡಬೇಕು ಅಂತ ಇಷ್ಟಾದ್ರೂ ಅಕ್ಕ ಅಲ್ವೇ, ಏನಿದ್ರು ನನಗೆ ಮರ್ಯಾದೆ ತೆಗೆದಿದ್ದವರು. ಮರ್ಯಾದೆ ಸಿಗದೆ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಬಾರ್ದು. ಹೇಳಿ ಸರಿ.
Kundu Dutiyala Brandu Kundu
ಹೋಗ್ತಾ ಉಂಟು ಎಲ್ಲ ಹೇಳ್ತಾ ಇದ್ದಾರೆ. ಕೀಚ್ಕ ಅಂತ ದಾರಿ ಬದಿಗೆಲ್ಲ ಹೇಸ್ಕಿ ಹೊಡಿಯೋ. ನಾವೊಂದು ಪೂಂಕಾರ ಕೊಟ್ಟದ್ದೇ ಕೊಟ್ಟದ್ದು ಒಬ್ಬರೇ ಒಬ್ಬರಿಲ್ಲ ಜಾಗವೇ ಬಿಟ್ಟು ಅದೇ ನನ್ನೊಬ್ಬಂದೇ ಅಲ್ಲ ಒಟ್ಟಿಗೆ ಇಬ್ಬರದ್ದು ಹಾಗಾಗಿ ಹೆದರಿದ್ರು. ಇದನ್ನ
ಮಗನಾಗಿ ಬಂದವ ಕೀಚಕ, ನಿನ್ನಂತೆ ಬಯಸಿ ಬಂದವ ಕೀಚಕ, ನನ್ನವಳಾದ್ರೂ ನಿನಗಿಂತ ಈ ಮಕ್ಕಿನಗರಕ್ಕೆ ನೀನೊಬ್ಬ ಆಧಾರ ಸ್ತಂಭನಿದ್ದೀಯ ಅಂತ ನೀನು ಸಂಸ್ಕಾರವಂತನಾಗಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿದ್ದು ಸಹ ಹೆಣ್ಣೊಬ್ಬಳಲ್ಲಿ ಈ ರೀತಿಯಲ್ಲಿ ಮಾತನಾಡ್ತಿರ್ಲಿಲ್ಲ, ಯಾವ ಕಾಲಕ್ಕೂ ಸರಿಯಲ್ಲ. ನಾನು ಪರ ನಲನೆ, ನನ್ನಲ್ಲಿ ವರ್ತನೆಯೂ ಸಲ್ಲ. ಜೋಗಿ ಅಂತ ಹೇಳ್ತಾ ಇದ್ದೇನೆ, ಮನೆಗೆ ಹೋಗು, ಹೋಗು ಮನೆಗೆ.
ಸಂತೋಷ ಪಡುತ್ತಿದ್ದವಳು ನಾನು. ಇಂದು ಹಾಗಲ್ಲ, ನಿನ್ನ ಮುಖವು ನಿಸ್ತೇಜವಾಗಿದೆ, ಕಳಾಹೀನವಾಗಿದೆ. ಅರ್ಥ ಆಯ್ತು ನನಗೆ. ನಿನ್ನ ಕಂಡಿರುವಂತಹ ಮಾನಿನಿಯನ್ನ ಪುನಃ ಎಂದು ಕಂಡು ಕೆಣಕಿದೆ ಏನು? ಆ ಕಾರಣದಿಂದಲೇ ನೀನು ಈ ರೀತಿಯಾದಂತಹ ದುರವಸ್ಥೆಗೆ ಬಂದೆ ಏನು? ಏನಾಯಿತು ತಮ್ಮ, ಹೇಳು ನನ್ನಲ್ಲೇ. ಸಾಧ್ಯ ಆಗಲಿಲ್ಲ. ಅವಳನ್ನೇ ಬಯಸಿ ಬಯಸಿ ಆ ಕಾಮ ಶರದ ಉಳಿದ ಬಳಿ ಬೆಂಡಾಗಿ ಹೋಗಿದ್ದೇನೆ. ನಾನು ಅವಳಿಗಾಗಿಯೇ ಬಂದವ. ಈಗ ಹೇಗಾದ್ರೂ ಮಾಡಿ ನನಗೆ ಅವಳನ್ನು ಒದಗಿಸಿ. ಪಾಪಿ ಕೆಡಬೇಡ ಕುಲಕೆ ಮಾರಿಯ ತಂದೆ ಸಲುವುದೇ ಪರನಾರಿಯರು ಚಲುವ ನಂಗೀಕರಿಸುವ ಡೆಂದಡಂತಕ ಉಳಿದು ನರಗ ಕರಿಯನೇ ಪಾಪಿ. ಎಂತಹ ಮಾತನಾಡುತ್ತಾ ಇರುವೆ? ಆಕೆಯನ್ನ ಬೇಕು ಎನ್ನುವ ಹಾಗೆ ನೀನು ಅಪೇಕ್ಷಿಸುತ್ತಾ ಇರುವೆ. ಹಾಗೆಂದು ಆಕೆಯ ವಿಚಾರವನ್ನು ನಿನಗೆ ಈಗಾಗಲೇ ಹೇಳಿದ್ದೇನೆ. ಕಂದರುವ ರೈವರು ಅತಿಬಲಾಢ್ಯರಾಗಿರುವಂತಹ ಗಂಡಂದಿರಿದ್ದಾರೆ. ಒಂದೊಮ್ಮೆಗೆ ಅವರಿಗೆ ತಿಳಿದದ್ದೆಯಾದರೆ ನಿನಗೆ ಗಂಡಾಂತರವನ್ನ ತರುತ್ತಾರೆ. ಅವಳ ತಳ್ಳಿಗೆ ಹೋದದ್ದೆಯಾದರೆ ಪರಿಸ್ಥಿತಿ ಏನಾದೀತು ಗೊತ್ತುಂಟ? ದಾರಿಯಲ್ಲಿ ಹೋಗುವ ಮಾರಿಯನ್ನ ಕರೆ ತಂದು ಮನೆಯಲ್ಲಿ ಕುಳ್ಳಿರಿಸಿದ ಹಾಗಾದೀತು. ನನಗೆ ಅವಳು ಬೇಕು. ಬೇಕೇ ಆಗುವುದಿಲ್ಲ ತಮ್ಮ, ಬೇಡ ಅವಳು. ಅವಳನ್ನ ನೀನು ಇನ್ನೂ ಇನ್ನು ಬಯಸಿದ್ದೆಯಾದ್ರೆ ಭುಜ ಸೀರೆಯು ಹಿಂಗುವಳು ಮಾತ್ರವಲ್ಲ ಜಯಲಲನೆಯು ಅವಳ ಆಸೆಯನ್ನ ಬಿಟ್ಟು ಬಿಡು ತಮ್ಮ, ಬೇಡ ನಿನಗೆ ಅವಳ ತಳ್ಳಿ. ನನಗೆ ಬೇರೆಯವಳನ್ನ ಅದಕ್ಕಾಗಿ ಹೇಳುತ್ತಾ ಇದ್ದೇನೆ. ಮದುವೆ ಪ್ರಾಯ ಸಮರ್ಥನಾದವನು ನೀನು, ನಿನಗೊಂದು ಆಕೆ ಬಿಡು. ಅವಳಂತಹ ನೂರ್ಮಡಿ ಚಲುವೆಯಾದಂತಹ ಹೆಣ್ಣೋರ್ವಳನ್ನ ತಂದು ನಾನು ಮದುವೆಯನ್ನು ಮಾಡಿ ಜೀವನದಲ್ಲಿ ಸೈರಂದ್ರಿಯನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಬಯಸಿದವ ಅಲ್ಲವೇ ಅಲ್ಲ. ನಾನು ಮೆಚ್ಚಿರುವ ಸೈರಂದ್ರಿ ನನಗೆ ಇಲ್ಲದೇ ಇದ್ರೆ ನೀನು ಮದುವೆ ಮಾಡಿಸುವುದು ಹುಚ್ಚಾಟ ಆಗಿ ಹೋದಿತ್ತು. ಹಾಗೊಮ್ಮೆ ನೀನು ಮದುವೆ ಮಾಡಿಸಿದ್ರೆ ತಮ್ಮ ಕೀಚಕನಿಗಲ್ಲ, ಕೀಚಕನ ಹೆಣಕ್ಕೆ ತಮ್ಮ ಯೋಗಿಸದಿರಿನ್ನು ನಡೆ ಸುಮ್ಮನೊಮ್ಮೆ ಮಂದಿರಕ್ಕೆ ನೀನು ಸದಾ ಕಣ್ಣೀರನ್ನ ಹರಿಸುತ್ತಾ ಇರುವೆ ಮಾತ್ರವಲ್ಲ, ಆಕೆ ಇಲ್ಲದೆ ನಾನು ಬಾಳಲಾರೆ ಬದುಕಲಾರೆ ಎಂಬುದಾಗಿ ಹೇಳುತ್ತಾ ಇರುವೆ. ನೀನೇ ನಮ್ಮ ಈ ಮತ್ಸ್ಯನಗರದ ಆಧಾರ ಸ್ತಂಭ. ನಿನ್ನಿಂದಲೇ ಸಕಲ ಸಂಪದವು ನಮ್ಮ ಈ ಮತ್ಸ್ಯನಗರಕ್ಕೆ ಬಂದು ಬೇಕು ಅಂದ್ರೆ ಬೇಕು ಅಂತ ಆದ್ರೆ ಕೊಡುತ್ತೇನೆ. ನಾಳೆ ನಾಳೆಯ ದಿನ ಖಂಡಿತವಾಗಿ ನಿನ್ನ ಜಲೋಚನೆ ಬೇಡದಳು ಕೆಲಸಗಳನ್ನೆಲ್ಲ ಪೂರೈಸಿಕೊಂಡು ನಿನ್ನ ಮನೆಯತ್ತ ಮರಳುತ್ತಿದ್ದವಳು ಏನು? ನೀನು ನಿನ್ನನ್ನು ಮತ್ತೆ ಪುನಃ ಕರೆಸಿಕೊಂಡೆ ನಾನು. ಏನಮ್ಮ ಕಾರಣ? ಒಂದು ಕೆಲಸವೂ ನೀನು ನಿದೆ ಧೈರೇಂದ್ರಿಗೆ ಅನುಜನ ಮನೆಗೈದು ವಿನಯದಿ ಮಧುವನಿ ಕನಬೇಗದ ಹೋಗೆಂದು
ಕಾಣಿಸ್ತಾ ಇದೆ. ದೇಹವು ಜಾಡ್ಯದಿಂದ ಕೂಡಿದೆ. ನನ್ನ ಜಾಡ್ಯವು ನೀಗಬೇಕು ಅಂತ ಹೇಳಿ ಆದ್ರೆ, ಮನಸ್ಸು ಪ್ರಫುಲ್ಲವಾಗಬೇಕು ಅಂತ ಹೇಳಿ ಆದ್ರೆ ಒಂದು ಕೆಲಸವಾಗಬೇಕು. ಏನಮ್ಮ, ಮಧುವನ್ನ ಕುಡಿಯಬೇಕು ಎನ್ನುವಂತ ಆಸೆಯಾಗುತ್ತಾ ಇದೆ. ಸರಿ ಸೇವಿಸಿ. ಆದ್ರೆ ಏನು ಮಾಡೋಣ ಹೇಳು. ಏನು, ಅರಮನೆಯೊಳಗಿದ್ದಂತಹ ಮಧುವೆಲ್ಲವೂ ಖಾಲಿಯಾಗಿದೆ, ಬರಿದಾಗಿದೆ. ಹಾಗಾಗಿ ಅರಮನೆ ಒಳಗೆ ಎಲ್ಲಿಯೂ ಮಧುವಿಲ್ಲ. ಮಧುವಿಲ್ಲದೆ ನನಗೆ ಸಂತಸವಿಲ್ಲ. ಮಧು ಒಂದು ಕಡೆ ಎಲ್ಲಿ ಮತ್ತಿಲ್ವ ಅಲ್ಲ, ನನ್ನ ತಮ್ಮನಾಗಿರುವಂತಹ ಕೀಚಕನ ಮನೆಯಲ್ಲಿ ಮಧುವಿದೆ. ಅದನ್ನು ಹೋಗಿ ತೆಗೆದುಕೊಂಡು ಬಾರೆ. ತಮ್ಮ ಗೆಳಿನೇನ ಉಸಿರುವೆ ನಿಮ್ಮಯ್ಯ, ತಮ್ಮ ಕೇವಲ ದುಷ್ಟನು ನಿಮ್ಮಯ್ಯ, ತಮ್ಮ ಕೇವಲ ದುಷ್ಟನು. ನೀವು ಒಳ್ಳೆಯವರಪ್ಪ, ಆದ್ರೆ ನಿಮ್ಮ ತಮ್ಮ ತಮ್ಮ ಅಷ್ಟೇ ಕೆಟ್ಟ. ಹೌದು ತಾಯಿ, ನನ್ನ ತಮ್ಮನ ಬಗ್ಗೆ ಹೇಳಿದಲ್ಲ ನೀನು. ಆವತ್ತು ನಿಮ್ಮ ಸಭೆಗೆ ಬಂದಾಗ ಅವನ ದೃಷ್ಟಿಗಳೇ ಹೇಗಿತ್ತು, ಅವನ ವರ್ತನೆ ಹೇಗಿತ್ತು, ನಿಮ್ಮ ಆತ್ಮಕ್ಕೂ ವೇದ್ಯ ತಾನೆ. ಅದೇ ರೀತಿಯಾಗಿ ಒಂದು ದಿನ ಮಾರ್ಗದಲ್ಲಿ ಅಡ್ಡಿಸಿ ಮಾತಿಗಳಿಯುವುದಕ್ಕೆ ಮುಂದಾದ. ಅಮ್ಮ, ಬರೇ ದುಷ್ಟನಲ್ಲ ಅವ, ಅವ ಕಾಮಕ್ಕೂ ಇದ್ದಾನೆ ತಾಯಿ. ನಾನು ಒಬ್ಬಳಿ ಅವನ ಮನೆಗೆ ಹೋದೆ ಅಂತಾದ್ರೆ ಹೆಮ್ಮೆಯಿಂದ ಆತ ಕೈ ಇರ್ತಾನೆ ಮೈ ಮೇಲೆ. ಹಾಗೊಮ್ಮೆ ಕೈ ಇಕ್ಕಿದ್ರು ಅಂತಾದ್ರೆ ಪ್ರಚಂಡ ಏನಕ್ಕೇನು ಆದೀತು ತಾಯಿ. ನಾನು ಒಬ್ಬಳಿ ಇರುವುದಲ್ಲ ಇಲ್ಲಿ, ಮತ್ತೆ ಈ ವಿರಾಟ ನಗರದಲ್ಲಿ ನನ್ನ 5 ಗಂಡಂದಿರು ಇದ್ದ. ನನ್ನ ಹಿಂದೆ ನನ್ನ 5 ಗಂಡಂದಿರ ದೃಷ್ಟಿಯೂ ಉಂಟು ತಾಯಿ, ಅವನಿದ್ದಾರೆ ಅಂತಲ್ಲ. ಹಾಗಾದ್ರೆ ವಿಚಾರವಾಗಿ ಗೊತ್ತಾದ ಬಳಿಕ ನಿಮ್ಮ ತಮ್ಮನನ್ನು ಅವರೇ ಬಂದು ಕೊಡುತ್ತಾರೆ ತಾಯಿ. ಆವಾಗ ನಾಡ ಮಂದಿ ಎಲ್ಲವೂ ಆಡಿಕೊಳ್ಳಿಕ್ಕಿಲ್ವ ಹೇಳಿ ಅನ್ನಾಕಿದ ಮನೆಗೆ ಕಣ್ಣಾಕಿ ಬಿಟ್ಟರು ಸೈರೇಂದ್ರಿ ಎಂಬುದಾಗಿ. ಬೇಡ ತಾಯಿ, ಇನ್ನು ಯಾರನ್ನಾದರೂ ಕಳುಹಿಕೊಡಿ, ನಾನು ಹೋಗೋಣ. ಸಲುಗೆ ನಿನಗೆ ಹೆಚ್ಚಿಗಾಯಿತು. ಸಲುಗೆಯನ್ನ ಕೊಟ್ಟದ್ದನ್ನ ನೀನು ದುರುಪಯೋಗ ಮಾಡಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇರುವೆ. ನೀನೇ ಹೋಗಿ ಮಧುವನ್ನ ತೆಗೆದುಕೊಂಡು ಬಾ ಎನ್ನುವುದಾಗಿ ಹೇಳಿದ್ರೆ ಆಗುವುದಿಲ್ಲ ಹೇಳುತ್ತಾ ಇರುವೆ. ಇಲ್ಲಿ ಯಾರನ್ನಾದ್ರೂ ಕಳಿಯಕೊಡಿ ತಾಯಿ, ನಾನು ಆಗುವುದಿಲ್ಲ ಇಲ್ಲಿ. ಆಳು